ಬಜರಂಗ ದಳ ನಿಷೇಧ ಮಾಡ್ತೀವಿ ಅನ್ನೋದು ಹಾಸ್ಯಾಸ್ಪದ. ಶಿವಮೊಗ್ಗದಲ್ಲಿ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು ಅಧಿಕಾರಕ್ಕೆ ಬಂದರೆ ಅಲ್ವಾ, ಅವರು ಅಧಿಕಾರಕ್ಕೆ ಬಂದರೆ ತಾನೇ ನಿಷೇಧ ಮಾಡೋದು. ಬಜರಂಗ ದಳ ದೇಶದ ಪರವಾಗಿ ಹೋರಾಟ ಮಾಡುವ ಸಂಘಟನೆ. ಕಾಂಗ್ರೆಸ್ ಪ್ರಣಾಳಿಕೆಯನ್ನು ರಾಜ್ಯದ ಜನ ನೋಡಿದ್ದಾರೆ. ಜನರಿಗೆ ಟೋಪಿ ಹಾಕುವ ಕೆಲಸ ಕಾಂಗ್ರೆಸ್ ಮಾಡಿದೆ. ರಾಜ್ಯದ ಅಭಿವೃದ್ಧಿ ಬಿಜೆಪಿಯಿಂದ ಮಾತ್ರ ಸಾಧ್ಯ. ಬಿಜೆಪಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರುವ ವಿಶ್ವಾಸ ಇದೆ ಅಂತ ಶಿವಮೊಗ್ಗದಲ್ಲಿ ಬಿವೈ ವಿಜಯೇಂದ್ರ ಮಾತನಾಡಿದ್ದಾರೆ. ನಾಡಿನ ಜನಕ್ಕೆ ತಿಳಿಸತಕ್ಕಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡಿದೆ. ರಾಜ್ಯದಲ್ಲಿ ಮತ್ತೆ ಅಧಿಕಾರಕ್ಕೆ ಬರ್ತೇವೆ ಅನ್ನೋದು ಅತ್ಯುತ್ಸಾಹದಲ್ಲಿ ಇದ್ರು. ಕಳೆದ 15 ದಿನಗಳಿಂದ ರಾಜ್ಯದಲ್ಲಿ ಆಗ್ತಾ ಇರತಕ್ಕಂತ ಬೆಳವಣಿಗೆ, ಕಳೆದ ಕೆಲವು ದಿನಗಳಿಂದ ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ಪರವಾಗಿ ಆಗ್ತಾ ಇರತಕ್ಕಂಥ ಒಂದು ಸಕಾರಾತ್ಮಕ ಬೆಳವಣಿಗೆಗಳು, ಇವೆಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ದಿಕ್ಕು ತೋರಿಸೋ ರೀತಿ ಒಂದು ವಾತಾವರಣ ನಿರ್ಮಾಣ ಆಗಿದೆ. ನೋಡಿ, ಮ್ಯಾನಿಫೆಸ್ಟೋದಲ್ಲಿ ಕಾಂಗ್ರೆಸ್ ಪಕ್ಷ ಇನ್ನೊಂದು ಹೇಳಿದ್ದಾರೆ, ಬಜರಂಗ ದಳವನ್ನು ಬ್ಯಾನ್ ಮಾಡ್ತೇವೆ ಅಂತಕ್ಕಂಥದ್ದು. ಮೊದಲನೇದಾಗಿ ಅಧಿಕಾರಕ್ಕೆ ಬಂದ್ರೆ ತಾನೇ ಇವೆಲ್ಲವೂ ಕೂಡ ಪ್ರಶ್ನೆ ಉದ್ಭವ ಆಗ್ತಕ್ಕಂಥದ್ದು. ಬಜರಂಗ ದಳ ಅಂತಕ್ಕಂಥದ್ದು ಕೇವಲ ಒಂದು ಕರ್ನಾಟಕ ರಾಜ್ಯಕ್ಕೆ ಸೀಮಿತ ಆಗಿರ್ತಕ್ಕಂಥ ಸಂಘಟನೆ ಅಲ್ಲ. ಬಜರಂಗ ದಳ ಒಂದು ದೇಶಭಕ್ತ ಸಂಘಟನೆ, ಇಡೀ ದೇಶದಲ್ಲಿ ವ್ಯಾಪ್ತಿ ಇರ್ತಕ್ಕಂಥ, ದೇಶಾದ್ಯಂತ ಅಸ್ತಿತ್ವ ಇರ್ತಕ್ಕಂಥ, ದೇಶದ ಪರವಾಗಿ ಯೋಚನೆ ಮಾಡ್ತಕ್ಕಂಥ, ಹೋರಾಟವನ್ನು ಮಾಡ್ತಕ್ಕಂಥ ಒಂದು ಹಿಂದುತ್ವ ಪರದ ಸಂಘಟನೆ. ಇದನ್ನು ಬ್ಯಾನ್ ಮಾಡ್ತೇವೆ ಅಂತಕ್ಕಂಥದ್ದು ಕೂಡ ಹಾಸ್ಯಾಸ್ಪದ. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷ ದಿಕ್ಕುತ್ತೋರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ಚಿಂತನೆಗಳು ಅವರಲ್ಲಿ ಬಂದಿದೆ ಅನ್ನೋದು ನನ್ನ ಭಾವನೆ.